ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಲ್ಲಿ ಮತ್ತೆ ಬಾಳ ಬಿಚ್ಚಿದ್ದಾರೆ ಪುಡಿ ರೌಡಿಗಳು. ರಸ್ತೆಯಲ್ಲಿದ್ದಂತಹ ಕಾರುಗಳ ಗಾಜನ ಒಡೆದು ಹಾಕಿದ್ದಾರೆ ಪುಡಿ ರೌಡಿಗಳು. ಮಹಾಲಕ್ಷ್ಮಿ ಲೇಔಟ್ನ ಕೆಂಪೇಗೌಡ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮೂರು ಕಾರುಗಳ ಗ್ಲಾಸ್ಗಳನ್ನ ಒಡೆದಾಕಿರುವಂತದ್ದು, ಕಲ್ಲೆತ್ತಿ ಹಾಕಿ ಕೃತ್ಯವನ್ನ ಮಾಡಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಂದ ಪರಿಶೀಲನೆ ಕೂಡ ಆಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಬಾಲ ಬಿಚ್ಚಿದ್ದಾರೆ ಪುಡಿ ರೌಡಿಗಳು. ಆಗಾಗ ಕೇಳಿ ಬರ್ತಾನೆ ಇರ್ತವೆ, ಆಗಾಗ ಈ ತರದ ಘಟನೆಗಳು ನಡೀತಾನೆ ಇರ್ತವೆ. ಪುಡಿ ರೌಡಿಗಳು ರಾತ್ರಿಯ ಸಂದರ್ಭದಲ್ಲಿ, ಕತ್ತಲಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳನ್ನ, ಕೃತ್ಯಗಳನ್ನ ಮಾಡ್ತಾರೆ. ಯಾಕೆ ಅಂದ್ರೆ ಪೊಲೀಸರು ಬೀಟಿರುತ್ತೆ, ಆದ್ರೂ ಕೂಡ ಈ ತರದ ಘಟನೆಗಳು ನಡೀತಾ ಇದ್ದಾವೆ. ಯಾರು ಎತ್ತ ಅನ್ನುವಂತ ಬಗ್ಗೆ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿಯಾಗಬೇಕು ಎಂದು ಶಶಿಕಲಾ ಹಾಗೂ ಪನ್ನೀರ್ಸೆಲ್ವಂ ನಡುವೆ ನಡೆಯುತ್ತಿರುವಂತಹ ಹಗ್ಗ ಜಗ್ಗಾಟ ತಮಿಳುನಾಡಿನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಈ ರಾಜ್ಯದ ಜನ ಆಲೋಚಿಸುತ್ತಿರುವ ರೀತಿ ಯಾವ ರೀತಿ ಸಾಗುತ್ತಾ ಹೋಗುತ್ತಿದೆ, ಟು ಕಲ್ಮಿನೇಟ್ ಇನ್ ದಿ ಫೈನಲ್ ಎಲೆಕ್ಷನ್ಸ್ ಅನ್ನೋದನ್ನು ಚೆಕ್ ಮಾಡಬೇಕಾಗಿದೆ. ಇಟ್ ಈಸ್ ನಥಿಂಗ್ ಬಟ್ ರೇಟಿಂಗ್ಸ್ ವಿ ವಾಂಟ್ ಟು ಕ್ಲಿಯರ್, ಪ್ಲಸ್ ಇಶ್ಯೂಸ್ ಎರಪ್ಟ್ ಆಗ್ತಾ ಹೋದಂಗೆಲ್ಲ ಮುಂದಿನ ಒಂದು ವರ್ಷದಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ, ಚುನಾವಣೆಗಳನ್ನು ಬದಲಾಯಿಸ್ಬೋದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು.